ಇಷ್ಟೊಂದು ನಾನು ಸತ್ಯ ಹಾಕ್ನ ಏನು ಕುಂಡೆ ಹಾಕ್ನ ಇವ ಹೆಣ್ಣು ಮನೆ ಎಂತ ಏನು ಮತ್ತೆಂತ ಇತ್ತು ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸಿದ್ದಾಪುರ ತಾಲೂಕಿನ ಒಂದು ಹಳ್ಳಿಗೆ ಬಂದಿದ್ದೇವೆ. ಇಲ್ಲಿ ಒಬ್ಬರು ಮಸಾಜ್ ಥೆರಪಿ ಮೂಲಕ ನಿಮ್ಮ ಹಳೆಯ ನೋವುಗಳು, ಮೈಕ ನೋವುಗಳು ಇತ್ಯಾದಿಗಳನ್ನೆಲ್ಲ ಗುಣಪಡಿಸ್ತಾರೆ. ಅವ್ರನ್ನ ಮೀಟ್ ಮಾಡೋಣ ಅಂತ ಬಂದಿದ್ದೀವಿ. ಹಾಗೆ ಅವರು ಯಾವ ರೀತಿ ಮಸಾಜ್ ಥೆರಪಿ ಮಾಡ್ತಾರೆ, ಏನೆಲ್ಲ ಗುಣಪಡಿಸ್ತಾರೆ, ಯಾವ್ಯಾವ ಸಮಸ್ಯೆಗಳನ್ನ ಅವರು ಇದುವರೆಗೂ ಗುಣಪಡಿಸಿದ್ದಾರೆ ಅನ್ನೋದನ್ನೆಲ್ಲ ಅವರ ಬಾಯಲ್ಲಿ ಕೇಳಿ ಅವ್ರನ್ನ ಮಾತಾಡಿಸಿ ಅವ್ರನ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈ ವಿಡಿಯೋ ತುಂಬ ವಿಶೇಷವಾದ್ದು, ನೀವು ನೋಡಿ ಕೊನೆ ತನಕ ನೋಡಿ, ಹಾಗೆ ಇದಕ್ಕೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಇವರು ಸೀತಣ್ಣ ಅಂತ, ಸಂಗೊಳ್ಳಿ ಮನೆಯವರು. ಇವರು ಮೈಕೈಯನ್ನು ತಿಕ್ಕಿ ನಮ್ಮ ಹಳೆಯ ನೋವುಗಳಿರ್ಬೋದು ಅಥವಾ ಉಳುಕಿದ ನೋವಿರ್ಬೋದು, ಬಿದ್ದಾಗ ನೋವಿರ್ಬೋದು, ಅವುಗಳನ್ನೆಲ್ಲ ಗುಣಪಡಿಸ್ತಾರೆ. ಅವ್ರನ್ನೇ ಮಾತಾಡ್ಸೋಣ ಇವಾಗ. ಸೀತಣ್ಣ ಅವರೇ, ನೀವು ಸುಮಾರು ಎಷ್ಟು ವರ್ಷದಿಂದ ಈ ಒಂದು ಪುಣ್ಯ ಕಾರ್ಯವನ್ನು ಮಾಡ್ತಾ ಇದ್ದೀರಿ? ಒಂದು ಎರಡು ವರ್ಷ ಮಾಡಿ ಕಡೆ ಬಿಟ್ಟುಬಿಟ್ಟೆ. ಕಡೆ 53 ವರ್ಷದಿಂದ ಶುರು ಮಾಡಿದ್ದೆ. 53 ವರ್ಷದಿಂದ ಶುರು ಮಾಡಿ ಸಾಮಾನ್ಯ 70 ವರ್ಷವರೆಗೆ 71 ವರ್ಷವರೆಗೂ ಹೊರಗಡೆ ಹೋಗಿದೆ.
ಎತ್ಕೊಟ್ಕೊಂಡು ಹೋಗಿ ಆದ್ಮೇಲೆ ಬಿಟ್ಬಿಟ್ಟು ಅಂದರೆ ಹೊರಗಡೆ ಹೋಗ್ಬೋದು. ಈಗ ಮನೆ ಕೊಂಡ್ರೆ ಮಾಡ್ಬೋದು, ಇದು ಏನಿತ್ತು ನರ ಮೇಲೆ ಸ್ಟೇಟ್ಮೆಂಟ್. ಸುಮಾರು ಯಾವ್ಯಾವ ನೋವುಗಳನ್ನು ನೀವು ತಿಕ್ತೀರಿ ಅಂದರೆ? ಸಾಮಾನ್ಯ ಗುಂಪು ನೋವು ನರದ್ದು ಯಾವುದೇ ನೋವು ಇದ್ರೂ ತಿಕ್ಕು. ಯಾವ್ಯಾವ ಕಡೆಯಿಂದ ಬರ್ತಾರೆ? ಸುಮಾರು ದಿನಂಪ್ರತಿ ಸುಮಾರು ಎಷ್ಟು ಜನ ಬರ್ಬೋದು? ವಾರಮುಖ ಇದೆಯಾ ಹೇಗೆ? ವಾರಮುಖ ಗಿರ್ಮುಖ ಇಲ್ಲ, ಸಾಮಾನ್ಯ ಆದಿತ್ಯವಾರ ಭಯಂಕರ ಜನ. ಯಾವ ವಾರ ಬಂದ್ರೂ ನಾನು ಮಾಡ್ತೆ, ಅದು ಆದಿತ್ಯವಾರ ಬೃಹಸ್ಪತಿವಾರ ಸ್ವಲ್ಪ ಜನ ಜಾಸ್ತಿ. ಸುಮಾರು ಯಾವ್ಯಾವ ಕಡೆಯಿಂದ ಬರ್ತಾರೆ? ನಾವು ಬೆಂಗಳೂರು ಮಂಗಳೂರು ಎಲ್ಲ ಊರಿಂದ ಬರ್ತೆ. ಅಂದರೆ ಇಲ್ಲಿಂದ ಕೇರಳ, ಕಾಸರಗೋಡು, ಮಂಗಳೂರು, ಕುಮಟ ಅಂದರೆ ಈ ಚಿತ್ರಾಸ ಪೂರ್ತಿ ಹೌದು. ಧಾರವಾಡ, ಬೆಳಗಾವಿ. ನಿಮಗೆ ಇದು ಈ ತಿಕ್ಕೋದು ಹೇಗೆ ಇದಾಯಿತು ನಿಮ್ಗಂದರೆ? ಹಿರಿಯರಿಂದ ಬಂದದ್ದು ಅಥವಾ ನೀವು ಕಲ್ತರು ಬಂದಿದ್ದು ಹೇಳಬೇಕು. ಆದರೆ ನನಗೆ ಯಾರು ಬೇಕು ಹೇಳಿಲ್ಲ. ಅಂದರೆ ಸೊಪ್ಪಿನ ಮುಖಾಂತರ ಒಂದು ಅಜ್ಜ ಬಂದು ಹೇಳ್ಕೊಟ್ಟ, ಅದೇ ಯಾಕೊಟ್ಟ. ಕಡೆಗೆ ಅವನು ಹೇಳ ನೀನು ಅದು ಮಾಡು, ತಾನು ನಿನ್ನ ಬೆನ್ನಿಗೆ ಹೇಳಿ ಅಷ್ಟೇ ಹೆಂಗೆ ಹೇಳ್ಕೊಟ್ಟಿದ್ದು. ಹಂಗೆ ಇಲ್ಲಿವರೆಗೆ ಮಾಡಿಕೊಂಡು ಬಂದಾಗ ನನಗೆ ಯಾರು ಇವತ್ತಿಗೂ ಬಂದೋದು ಅವ್ನು ಸಿಕ್ಕಿ ನಮ್ಮನ್ನ ಯಾರು ಜಾತ್ರಿಲ್ಲ. ನಾನು ಎಲ್ಲ ಊರಿಗೂ ತಿಳಿದ್ವಿ ನಾವು ಸಿಂಗಾಪುರ್ವರೆಗೂ ಹೋಗಿ ಬಂದ ನಾವು ಇದೇ ಕೆಲಸ. ಮತ್ತು ಇನ್ನು ತಮಿಳುನಾಡು, ಕೇರಳ, ಹೈದರಾಬಾದ್ ಅಷ್ಟು ರಾಜ್ಯವನ್ನು ನಾನು ಇಷ್ಟ ಬೆಳಗಾವಿ, ತಾಳಿಕೋಟೆ, ವಿಜಯಪುರವರೆಗೂ ಹೋಗಿದ್ವಿ. ನಮ್ಮ ಈ ಚಿತ್ರ ಗೋವಾ. ಈಗ ಇನ್ನೊಂದು ನಾನು ಕೇಳ್ಪಟ್ಟಿದ್ದು ಅಂದರೆ, ಈಗ ನೀವು ಈ ಹೀಗೆ ತಿಕ್ಕೋ ಮೂಲಕ ಕೋಮಾಕ್ಕೆ ಹೋದವರು ಕೂಡ ಗುಣ ಆಗಿದ್ದಾರೆ ಅಂತ? ಅದೇ ಕೋಮಾಕ್ಕೆ ಹೋದಂಥ 11 ಪೇಷಂಟ್ಗಳು ಗುಣ ಆಗಿದ್ದಾರೆ. ಓಕೆ, 11 ಪೇಷಂಟ್ ಪೂರ್ತಿ ಗುಣ ಆಯಿತು ಇಲ್ಲ, 11 ಪೇಷಂಟ್ ನೋಡಿದ್ದೆ. ಅದರಾಗೊಂಡು 7-8 ಅಂದರೆ ಇವತ್ತು ಇದೆ. ಅದು ಬಿಟ್ಟು ಮೇಜರ್ ಯಾವ್ಯಾವುದು ಅಂದರೆ ಗುಣ ಆದಂಥ ನಿದರ್ಶನಗಳು? ಬಾಕಿ ಕಾಲು ಗಂಟು ನೋವು, ಸೊಂಟ ನೋವು ಇದೆಲ್ಲವ ಅದೊಂದು ಇದ್ದ. ಕಾಲೆಲ್ಲರೂ ಮುರಿದೋಗಿ ಎಲ್ಲ ಆರಾಮ ಆಯಿತು. ಈ ಕಾಲು ಮುರಿದಿದ್ದು? ಕಾಲು ಮುರಿದಕ್ಕೆ ಏನು ಸಂಬಂಧ ಇಲ್ಲ. ಈ ಎಲ್ಲಿಗಿನ ಮೇಲೆ ಯಾವುದೇ ಸ್ಟೇಟ್ಮೆಂಟ್ ಇಲ್ಲ. ಏನು ಎಲ್ಲಿಗೂ ಕೊಂಡು ನಡನ ಮೇಲೆ ಮಾತ್ರ. ಓಕೆ.
ಅಂತ ಹೇಳ್ತಾರಲ್ಲಿ, ಅದಕ್ಕೆ ಏನಾದರೂ ವಿಶೇಷವಾಗಿ ಈಗ ತಿಕ್ಕದಕ್ಕೆ ಏನಾದರೂ ಹೆಸರಿಟ್ಟಿದ್ರಾ? ಇಲ್ಲ. ಅದಕ್ಕೆ ಮತ್ತೆ ಅನುಸರಿಸಬೇಕಾದ ಆಹಾರ ಪದ್ಧತಿ ಏನಾದರೂ ಇದ್ದ ಪಥ್ಯ ಅಥವಾ ಎಂಥದ್ದು ಇಲ್ಲ. ಓಕೆ. ಈ ಇದನ್ನು ಅಂದ್ರೆ ನರಗಳಿಗೆ ಚೈತನ್ಯ ಕೊಡೋದು ಅಥವಾ ನರಗಳ ಅಂದ್ರೆ ಇವತ್ತಲ್ಲ ನೆಕ್ಸ್ಟ್ ಡೇ ಕಾಣಿಸ್ಕೊಳ್ತು ಅಂತ. ಈಗ ತಿಕ್ಕಿದ ನೋವು ಇವತ್ತು ಫ್ರೀ ಆಗ್ತು, ಮರುದಿನ ಕಾಣಿಸ್ತು. ಇಲ್ಲಿಗೆ ನಿಮ್ಮನ್ನ ಮೀಟ್ ಮಾಡೋದಾದ್ರೆ ಹೆಂಗೆ ಬರೋವು? ನಮ್ಮ ಮೀಟ್ ಮಾಡೋದಾದ್ರೆ ಸಿದ್ಧಾಪುರ ಸಿದ್ದಾಪುರ ಬಂದು ಖಾಸಗಿ ವೆಹಿಕಲ್ ಅಥವಾ ಸರ್ಕಾರಿ ಇಟಗಿ ಹತ್ರದ ಸಂಗೊಳ್ಳಿ ಮನೆ, ಇಟಗಿ ಲಂಬಾಪುರ ರೋಡು ಅವೆರಡರ ಮಧ್ಯೆ ಬರುವ ಸಂಗೊಳ್ಳಿ ಮನೆಯಲ್ಲಿ ಬಂದ್ರಾತು. ಓಕೆ. ನೀವು ಬೆಳಗ್ಗೆಯಿಂದ ಸಂಜೆಯ ತನಕ ಎನಿ ಟೈಮು ಮಾಡ್ತೀರಿ? ಇಂಥ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಅಂತ ಇಲ್ಲ, ಸಂಜೆ. ಹೌದು, 5 ಗಂಟೆ ಮೇಲೆ ಜನ 2 ಜನ ಬಂದರೆ ಆಗ್ಲು. ಈಗೇನಾದ್ರು ದೂರದಿಂದ ಒಪ್ಪಿದ್ರು ಅಲ್ಲ ಅವರು, ಹೌದು ಸೇರ್ಕೊಂಡ್ರೆ ಅವ್ರು ಸೇರ್ಕೊಂಡ್ರೆ ಅವ್ರು ಸೇರ್ಕೊಂಡ್ರೆ ರಾತ್ರಿ ಹೋದ್ರು ಬಾಡಿಗೆ ಕಮ್ಮಿ ಆಗಿಬಿಟ್ಟು ಹಿಂಗೆ ಆಗ್ತಿತ್ತು. ಅವ್ರು ಪ್ರಾಬಾಯಿಕ 6-8 ಜನ ಬಂದುಬಿಟ್ರೆ 5 ಗಂಟೆ ಮೇಲೆ 11 ಗಂಟೆ. ಇಲ್ಲಿ ನಮ್ಮಲ್ಲಿ ಜನ ಎಲ್ಲವ ಕೇಳ್ಕೊತ ಬಟ್ಟು ಗೊತ್ತಾಗ್ತದೆ.